ಜೀವನದಲ್ಲಿ ಫೇಲ್ ಆಗಿದ್ದೀರಾ? ಆರ್ ಯು ಫೇಲ್ಡ್ ಇನ್ ಲೈಫ್? ಅಥವಾ ಎಕ್ಸಾಮಲ್ಲಿ ಫೇಲ್ ಆಗಿದ್ದೀರಾ? ಆರ್ ಯು ಫೇಲ್ಡ್ ಇನ್ ಎಕ್ಸಾಮ್? ಅಥವಾ ಲವ್ ಫೇಲ್ಯೂರ್ ಆಗಿದೆಯಾ ನಿಮಗೆ? ಅಥವಾ ನಿಮ್ಮ ರಿಲೇಷನ್ಶಿಪ್ ಬ್ರೇಕ್ ಆಗಿದೆಯಾ? ಆರ್ ಯು ಫೇಲ್ಡ್ ಇನ್ ಲೈಫ್? ಹಾಗಾದರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್, ಬಿಕಾಸ್ ದಿಸ್ ಈಸ್ ಮೈ ಸ್ಟೋರಿ. ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್. ನನ್ನ ಬಾಲ್ಯ ಅಷ್ಟೊಂದು ಸುಖಕರವಾಗಿರಲಿಲ್ಲ, ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಹೇಳಬೇಕಾಗಿತ್ತು, ಪೇಪರ್ ಹಾಕಬೇಕಾಗಿತ್ತು, ಆಮೇಲೆ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಸೊ ನನ್ನ ಮೊದಲನೇ ಸ್ಯಾಲ್ರಿ 100 ರೂಪಾಯಿ. ಸಾಕಾಗ್ತಾ ಇರಲಿಲ್ಲ, 100 ರೂಪಾಯಲ್ಲಿ ಏನೂ ಸಾಕಾಗ್ತಾ ಇರಲಿಲ್ಲ. ಎಷ್ಟೊಂದು ದಿನ ಬರೀ ಕಡಲೆಪುರಿ ತಿಂದಿದ್ದು ಮಲಗಿದ ದಿನಗಳು ಕೂಡ ಇದೆ. ಸೊ ಅದರಿಂದ ಏನು ಮಾಡಿದೆ, ಹಾಲಕ್ಕಾಗಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಂದೇ ಒಂದು ಹಾಲಿನ ಏಜೆನ್ಸಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 4 ಗಂಟೆಗೆ ಹೇಳಬೇಕು, ಹಾಲಾಕಬೇಕು, ಡೈಲಿ ರುಟೀನ್ ಮುಗಿಸ್ಬೇಕು, ಸ್ಕೂಲ್ಗೆ ಹೋಗಬೇಕು. ಸೊ ಈ ಥರ ನನ್ನ ಎಜುಕೇಷನ್ ಮುಗಿಯೋ ತನಕ ಈ ಒಂದು ಬೆಳಗ್ಗೆ ಎದ್ದು ಹಾಲಾಕಬೇಕು, ಕಾಲೇಜ್ಗೆ ಹೋಗಬೇಕು. ದಿಸ್ ವಾಸ್ ಕಂಟಿನ್ಯೂ ಟಿಲ್ ಐ ಕಂಪ್ಲೀಟ್ ಮೈ ಎಜುಕೇಷನ್. ನಾನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಐ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟ್ ಮೈ ಇಂಜಿನಿಯರಿಂಗ್ ಆ್ಯಂಡ್ ಐ ಹ್ಯಾವ್ ಬಿಕಮ್ ಸಕ್ಸಸ್ಫುಲ್ ಇಂಜಿನಿಯರ್. ಸೊ ನನಗೆ ಒಳ್ಳೆ ಸ್ಯಾಲ್ರಿನೇ ಬರ್ತಾ ಇತ್ತು. ನನ್ನ ಮೊದಲನೇ ಸ್ಯಾಲ್ರಿ 100 ರೂಪಾಯಿ ಆದರೆ ನನ್ನ ಆಕ್ಸಿಡೆಂಟ್ಗಿಂತ ಮುಂಚೆ ನನ್ನ ಕೊನೆಯ ಸ್ಯಾಲ್ರಿ 55,000 ರೂಪಾಯಿ. ಸೊ ಎವ್ರಿಥಿಂಗ್ ವಾಸ್ ಫೈನ್, ನಾನು ಅಕ್ಕಿ ಅಂತ ಹಾರಾಡ್ಕೊಂಡಿದ್ದೆ. ಆದರೆ ಒಂದು ಘೋರವಾದ ಶಾಕ್ ಆದಿತ್ತು. ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೆ ನಮ್ಮ ಕಂಪ್ನೀಲಿ. ಒಂದಿನ ಬೆಳಗ್ಗೆ ಅವಳನ್ನ ಪಿಕ್ ಮಾಡೋಕ್ಕೆ ಅವಳ ಮನೆ ಹತ್ರ ಹೋದೆ. ಅವಳನ್ನ ಪಿಕ್ ಮಾಡಿಕೊಂಡೆ, ಆಫೀಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಆನ್ ದ ವೇ ರೋಡಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು. ಇಟ್ ಈಸ್ ಎ ಬಿಗ್ ಶಾಕ್, ಘೋರವಾದ ಅಪಘಾತ. ಅಪಘಾತದಲ್ಲಿ ಶಿ ವಾಸ್ ಫೈನ್, ಥ್ಯಾಂಕ್ಸ್ ಗಾಡ್ ಶಿ ವಾಸ್ ಫೈನ್. ಅವಳು ಮತ್ತು ರಾಣಿ ಮಹಾರಾಣಿ ಇಬ್ಬರು ಚೆನ್ನಾಗಿದ್ದರು. ಮಹಾರಾಣಿ ಅಂದರೆ ನನ್ನ ಬೈಕ್, ಆದರೆ ನನ್ನ ಕಂಡೀಷನ್ನು, ನಾನು 15 ದಿನ ಐ ಸಿ ಯುಲ್ಲಿದ್ದೆ. ನನ್ನ ಮೈ ಲಂಗ್ಸ್ ಗಾಡ್ ಕೊಲ್ಯಾಪ್ಸ್ಡ್, ನನ್ನ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು, ಕಂಪ್ರೆಸ್ ಆಗಿತ್ತು. ಡಾಕ್ಟ್ರ್ ಬಂದರು, ನಿಮಗೆ ಕಾಲ್ಗೆ ಸ್ವಾಧೀನ ಇಲ್ಲ, ನಿಮ್ಮ ಕಾಲು ಅಲ್ಲಾಡ್ಸೋಕ್ಕಾಗಲ್ಲ ನಿಮ್ಮ ಕೈಲಿ ಅಂದರು. ನೀವು ಕೊನೆಯ ತನಕ ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡು ಆಕ್ಸಿಜನ್ ಇಟ್ಕೊಂಡು ಉಸಿರಾಡಬೇಕು ಅಂತಂದರು. ಯಾಕಂದರೆ ಲಂಗ್ಸಲ್ಲಿ ಬ್ಲೀಡ್ ಆಗ್ತಾಯಿತ್ತು, ಕ್ಲಾಟ್ ಆಗ್ತಾಯಿತ್ತು ಬ್ಲಡ್ಡು. ಬಟ್ ಐ ಪ್ರೂವ್ ದೆಮ್ ರಾಂಗ್. ನಾನು ಐ ಸಿ ಯುಲ್ಲಿ ಇದ್ದಾಗಲೇ ನಾನು ಬ್ರೀತಿಂಗ್ ಎಕ್ಸಸೈಸ್ ಮಾಡಿದೆ, ನನ್ನ ಬ್ರೀತ್ ನನ್ನ ಕಂಟ್ರೋಲಲ್ಲಿ ತೊಗೊಂಡೆ. ವೆನ್ ದೇ ಹ್ಯಾವ್ ಶಿಫ್ಟೆಡ್ ಟು ದ ವಾರ್ಡ್, ಯಾವಾಗ ಶಿಫ್ಟಿಗೆ ಮಾಡಿದ್ರು ವಾರ್ಡ್ಗೆ, ಅಷ್ಟರಲ್ಲಿ ನನ್ನ ಬ್ರೀತ್ ನನ್ನ ಕಂಟ್ರೋಲಿತ್ತು, ನಾನು ಆರಾಮಾಗಿದ್ದೆ. ಆದರೆ ಇಲ್ಲಿಗೆ ನಿಲ್ತಾ ಇಲ್ಲ, ಮನೆಗೆ ಬಂದೆ, ಫಿಸಿಯೋಥೆರಪಿ ಮಾಡಿದೆ, ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಎದ್ದು ಕೂತ್ಕೊಳ್ಳೋಕೆ ಟ್ರೈ ಮಾಡಿದೆ, ನಾನು ವೀಲ್ ಚೇರ್ ಶಿಫ್ಟ್ ಆಗೋಕ್ಕೆ ಟ್ರೈ ಮಾಡಿದೆ. ಬಟ್ ನಡೆಯೋದು, ದಟ್ ಈಸ್ ಎ ಬಿಗ್ ಕ್ವಶನ್. ನಡೆಯೋಕ್ಕೂ ಕೂಡ ಟ್ರೈ ಮಾಡಿದೆ, ಕ್ಯಾಲಿಪರ್ ಹಾಕ್ಕೊಂಡು, ವಾಕರ್ ಇಟ್ಕೊಂಡು ನಡೆದೆ, ಕೈಗೆ ಲೆಗ್ ಬ್ರೇಸಸ್, ಹ್ಯಾಂಡ್ ಬ್ರೇಸಸ್ ಇಟ್ಕೊಂಡು ನಡೆದೆ, ಟ್ರೈ ಮಾಡಿದೆ, ಒಂದೊಂದು ಹೆಜ್ಜೆನೇ ಬಂತು. ಇವನ್ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಕೇಕ್ ಕಟ್ ಮಾಡಬೇಕು ನನ್ನ ಬರ್ತ್ಡೇ ಅಂತ ಅಂದ್ಕೊಂಡೆ, ಇವನ್ ಅದು ಕೂಡ ಸಾಧ್ಯ ಆಯಿತು. ಸೊ ಇವೆಲ್ಲದರ ಮಧ್ಯ ಮತ್ತೊಂದು ಶಾಕ್ ಆದಿತ್ತು, ಅದೇ ರಿಲೇಷನ್ಶಿಪ್ ಬ್ರೇಕಪ್. ನನ್ನ ಹುಡುಗಿ ನನ್ನ ಬಿಟ್ಟು ನನ್ನ ನಂಬರ್ ಬ್ಲಾಕ್ ಮಾಡಿ ಇನ್ನೊಬ್ಬನ ಇಷ್ಟಪಟ್ಟು ಇನ್ನೊಬ್ಬರ ಜೊತೆ ಹೋಗಿ, ಶಿ ಬ್ರೋಕ್ ಮೈ ಹಾರ್ಟ್, ಶಿ ಮ್ಯಾರಿಡ್ ಟು ಅದರ್ ಗೈ, ಆ್ಯಂಡ್ ಶಿ ಬ್ರೋಕ್ ದ ಪ್ರಾಮಿಸಸ್ ಗಿವನ್ ಟು ಮೈ ಪೇರೆಂಟ್ಸ್. ಏನು ಪ್ರಾಮಿಸ್ ಮಾಡಿದ್ರು ನಂಬಿಕೆನ ಕಳ್ಕೊಂಡು, ಬಟ್ ಐ ಆಮ್ ಹ್ಯಾಪಿ ಫಾರ್ ಹರ್. ನಾನು ಈಗಲೂ ಕೂಡ ಅವಳು ಎಲ್ಲೇ ಇದ್ರು ಚೆನ್ನಾಗಿರಲಿ ಅಂತ ಹೇಳಬೇಕು. ಬಟ್ ನನ್ನ ಪರಿಸ್ಥಿತಿ ನನ್ನ ಕಾಲಿಂಗಾಯಿತು, ನನ್ನ ಪರಿಸ್ಥಿತಿ ಹಿಂಗಾಯ್ತು. ನೆಕ್ಸ್ಟ್ ವಾಟ್, ಕೆಲಸ ಮಾಡಬೇಕು, ದುಡ್ಡು ಬೇಕು. ನಾನು ಕಂಪ್ನಿಗೆ ಹೋದೆ, ನನ್ನ ರೀಜಾಯ್ನ್ ಮಾಡ್ಕೊಳ್ಳಿ. ಬಟ್ ದೆ ಟರ್ಮಿನೇಟೆಡ್ ಮೈ ಎಂಪ್ಲಾಯ್ಮೆಂಟ್. ಒಂದು ನೈಸ್ ಆಗಿರ್ತಂತ ಸ್ಟೋರಿ ನನಗೆ ಹೇಳಿದೆ, ಸುಂದರವಾದ ಸ್ಟೋರಿ ಹೇಳಿ ಒಂದು ಕಪ್ ಆಫ್ ಕಾಫಿ ಕೊಟ್ಟು ಮನೆಗೆ. ಸೊ ವಾಟ್ ನೆಕ್ಸ್ಟ್, ಏನು ಮಾಡೋದು? ನಾನು ಈಚೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಗಾಡಿ ತೊಗೊಂಡು ಮಾಡಿಫೈ ಮಾಡಿಸ್ದೆ, ಸೀಟ್ ಮಾಡಿಫೈ ಮಾಡಿಕೊಂಡೆ, ಜನಗಳ ಮಧ್ಯ ತಿರುಗಾಡಬೇಕು. ಸೊ ಸಮಾಜವಾದಿಗಳು, ಬ್ಯೂರೋಕ್ರಾಟ್ಸ್ನ ಮೀಟ್ ಆಗಬೇಕು, ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ, ಜನರ ಹತ್ರ ಮಿನ್ಗಲ್ ಆಗಬೇಕು ಸ್ಟಾರ್ಟ್ ಮಾಡಿದೆ. ಆವಾಗಲೇ ನಾನು ಮೈಸೂರಿನ ಒಂದು ಫಂಕ್ಷನ್ನಲ್ಲಿ ರವಿ ಡಿ ಚಂದ್ರಣ್ಣ ಅವ್ರನ್ನ ಮೀಟ್ ಮಾಡಿದೆ. ಈ ವಾಸ್ ದ ಎಸ್ ಪಿ ಆಫ್ ಮೈಸೂರು ಇನ್ ದಟ್ ಟೈಮ್. ಅವ್ರ ಒಂದು ಮಾತು ನನಗೆ ತುಂಬ ಹಿಡಿಸ್ತು. ಏನದು, ವರ್ಲ್ಡ್ ಈಸ್ ಯುವರ್ಸ್, ನೋ ಒನ್ ವಿಲ್ ಆಫರ್ ಯು ಎನಿಥಿಂಗ್, ಯು ಹ್ಯಾವ್ ಟು ಗೆಟ್ ಇಟ್ ಬೈ ಯುವರ್ ಸೆಲ್ಫ್. ಅಂದರೆ ಪ್ರಪಂಚ ನಿನ್ನದು, ಯಾರೂ ನಿನಗೆ ಕರೆದೇನು ಕೊಡಲ್ಲ, ನಿನಗೇನು ಬೇಕು ಅದು ನೀನೇ ತೊಗೋಬೇಕು ಅಂತ. ಇಟ್ ಇನ್ಸ್ಪೈರ್ ಮೀ ಲಾಟ್. ನನಗೆ ಪರ್ಪಸ್ ಆಫ್ ಲೈಫ್ ಏನು ಅಂತ ಗೊತ್ತಾಯಿತು. ಸೊ ಎಗೇನ್ ಐ ಸ್ಟಾರ್ಟೆಡ್ ಟು ರೀಡ್ ಕಾಂಪಿಟೇಟಿವ್ ಎಕ್ಸಾಮ್. ಓದೋಣ ಅಂತ ಸ್ಟಾರ್ಟ್ ಮಾಡಿದೆ, ಯು ಪಿ ಎಸ್ ಸಿ ತಯಾರಿ ಸ್ಟಾರ್ಟ್ ಮಾಡಿದೆ, ಮಧ್ಯೆ ಐ ಬಿ ಪಿ ಎಸ್, ಎಸ್ ಬಿ ಐ, ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ತಯಾರು ಮಾಡಿದೆ. ಪುನಃ ದೊಡ್ಡ ಶಾಕ್ ಆದಿತ್ತು. ನಾನು 12-15 ಎಕ್ಸಾಮ್ 2 ವರ್ಷದಲ್ಲಿ ಬರೆದೆ, ಎಲ್ಲ ಎಕ್ಸಾಮ್ಸ್ ಫೇಲ್. ಯು ಪಿ ಎಸ್ ಸಿ, ಆರ್ ಬಿ ಐ, ನಬಾರ್ಡ್, ಎಸ್ ಬಿ ಐ, ಐ ಬಿ ಪಿ ಎಸ್, ಎಲ್ಲ ಎಕ್ಸಾಮ್ಸ್ ಫೇಲ್. ಸಮ್ ಎಕ್ಸಾಮ್ಸ್ ನನ್ನ ಪ್ರಿಲಿಮ್ಸಲ್ಲಿ ಹೋದರೆ ಸಮ್ ಎಕ್ಸಾಮ್ಸ್ ಮೇನ್ಸಲ್ಲಿ ಕ್ಲಿಯರ್ ಆಗ್ತಿರಲಿಲ್ಲ, ಎಲ್ಲ ಜಸ್ಟ್ ಮಾರ್ಜಿನಲ್ ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸಲ್ಲಿ ಕ್ಲಿಯರ್ ಆಗ್ತಿರಲಿಲ್ಲ.
ಸಮ್ ಇಂಟರ್ವ್ಯೂಸ್ ನಾಟ್ ಕ್ಲಿಯರ್ಡ್, ಯಾಕೆಂದರೆ ನನ್ನ ನಾಲೆಡ್ಜ್ಗೆ ಬೆಲೆ ಕೊಡ್ತಿಲ್ಲ, ನನ್ನ ಫಿಸಿಕಲ್ ಕಂಡೀಷನ್ ನೋಡಿ ಅವ್ರು ಡೌಟ್ ಪಡ್ತಾಯಿದ್ರು. ಬಟ್ ನಾನು ಡಿಮೋಟಿವೇಟ್ ಆಗಲಿಲ್ಲ, ನಾನು ಡಿಪ್ರೆಷನ್ಗೆ ಹೋಗಿಲ್ಲ, ಯಾಕಂದರೆ ಸೆಲ್ಫ್ ಮೋಟಿವೇಷನ್ ಇಸ್ ದ ಬೆಸ್ಟ್ ಮೆಡಿಸನ್ ಅನ್ನೋದು ನನ್ನ ಧ್ಯೇಯ. ಸೊ ನನ್ನಾಗಿ ನಾನು ಸೆಲ್ಫ್ ಮೋಟಿವೇಟ್ ತೊಗೊಂಡೆ. ನೀವು ಕೇಳ್ಬೋದು ಹೌ ಟು ಬಿ ಅವರ್ ಸೆಲ್ಫ್ ಸೆಲ್ಫ್ ಮೋಟಿವೇಟೆಡ್ ಆಲ್ವೇಸ್ ಅಂತ. ನಾನು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಮೇಕ್ ಯುವರ್ ಸೆಲ್ಫ್ ಬಿಸಿ ಆಲ್ ದ ಟೈಮ್. ಯಾವಾಗಲೂ ಬಿಸಿ ಆಗಿರಿ, ಹಾಬಿಗೆ ನಿಮ್ಮ ಹಾಬಿಗಳಲ್ಲಿ ಬಿಸಿ ಆಗಿರಿ, ಪಾಸಿಟಿವ್ ಥಿಂಕ್ ಮಾಡಿ, ಕೀಪ್ ಯುವರ್ ಸೆಲ್ಫ್ ಹ್ಯಾಪಿ ಆಲ್ವೇಸ್. ಯಾವಾಗಲೂ ಖುಷಿ ಅಂದಿರಿ, ನಿಮ್ಮ ಪ್ರೆಸೆಂಟ್ನ ಎಂಜಾಯ್ ಮಾಡಿ. ಸೊ ನನಗೆ ಕೇಳಿದ್ರೆ ನಾನೇನು ಮಾಡ್ತೀನಿ ಪ್ರೆಸೆಂಟ್ನ ಎಂಜಾಯ್ ಅಂದರೆ, ನಾನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವಾಲಿಬಾಲ್, ಬ್ಯಾಡ್ಮಿಂಟನ್, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು, ಮನೆಯವ್ರ ಜೊತೆ ಟೆಂಪಲ್ಗೆ ಹೋಗೋದು. ಸೊ ಈ ರೀತಿ ನನ್ನನ್ನು ನಾನೇ ಹ್ಯಾಪಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿದೆ, ಒಂದು ನಿಮಿಷನ ಫ್ರೀಯಾಗಿ ಇಟ್ಕೊಳ್ತಿರಲಿಲ್ಲ. ಆಮೇಲೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ಪುನೀತ್ ಫೋರಮ್ ಅಂತ. ನಾನು ಏನು 2-3 ವರ್ಷ ಕಲಿತಿದ್ದೆ, ನನ್ನ ನಿಟ್ಟಲ್ ನಾಲೆಜ್ನ ಬೇರೆಯವ್ರಿಗೆ ಶೇರ್ ಮಾಡೋಣ ಅಂತ. ಯಾಕಂದರೆ ಎಷ್ಟೊಂದು ಜನ ಹಳ್ಳಿಗಳಲ್ಲಿರ್ತಾರೆ ಈಗಲೂ ಕೂಡ, ಅವ್ರ ಗೈಡೆನ್ಸ್ ಇರಲ್ಲ, ಅವ್ರು ಮುಂದೆ ಬರಬೇಕಂತಿರತ್ತೆ. ಸೊ ಎಸ್ಪೆಷಲಿ ಯು ಪಿ ಎಸ್ ಸಿ ಕನ್ನಡ ಮಾಧ್ಯಮದಲ್ಲಿ ಬರೀಬೇಕಾದವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. 30,000+ ಸಬ್ಸ್ಕ್ರೈಬರ್ಸ್ ಆದರೂ 10 ತಿಂಗಳಲ್ಲಿ, ಈಗ ಕೂಡ ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀನಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತೀನಿ. ಸೊ ಈ ರೀತಿ ಓದಕ್ಕೆ ಸ್ಟಾರ್ಟ್ ಮಾಡಿ, ನನ್ನ ನಾಲೆಜ್ ನಾನು ಇಂಪ್ರೂವ್ ಮಾಡಿಕೊಂಡೆ. ಸೊ ನನ್ನ ಕ್ವಶನ್ ಏನು ಗೊತ್ತೆ, ವಾಟ್ ಈಸ್ ಸ್ಟಾಪಿಂಗ್ ಯು? ಏನಕ್ಕೆ ನಿಮ್ಗೆ ತಡೀತಾ ಇದೆ? ಗೆಟ್ ಅಪ್, ಡೋಂಟ್ ಸ್ಟಾಪ್ ಟಿಲ್ ಯು ಅಚೀವ್. ಎದ್ದೇಳಿ, ನಿಲ್ಲಬೇಡಿ, ಗುರಿ ಮುಟ್ಟಕ್ಕೆ ನಿಲ್ಲಬೇಡಿ ಸ್ನೇಹಿತರೆ. ನೆವರ್ ಡೌಟ್ ಯುವರ್ ಎಬಿಲಿಟೀಸ್ ಫಾರ್ ಎ ಮೊಮೆಂಟ್ ಇನ್ ಎ ಲೈಫ್. ನಿಮ್ಮ ಎಬಿಲಿಟಿ ಬಗ್ಗೆ ಡೌಟ್ ಮಾತ್ರ ಪಡಲೇಬೇಡಿ. ವಿವೇಕಾನಂದರು ಏನು ಹೇಳಿದ್ದಾರೆ, ನಿನ್ನ ಬಾಳಿನ ಶಿಲ್ಪ ನೀನೇ, ನಿನ್ನ ಬಾಳು ನೀನೇ ರೂಪಿಸ್ಕೋಬೇಕು. ಬೇರೆಯವ್ರು ಬಂದು ನಿಮಗೆ ಮೋಟಿವೇಟ್ ಮಾಡ್ತಾರೆ ಅಂತ ಅಂದ್ಕೋಬೇಡಿ ಸ್ನೇಹಿತರೆ, ಅದು ಯಾರೂ ಬರಲ್ಲ. ಒಂದ್ಸಲಿ ಬರ್ತಾರೆ, 2 ಸಲ ಬರ್ತಾರೆ, ಬಟ್ ಪದೇ ಪದೇ ಬರಲ್ಲ. ಸೊ ನಿಮ್ಮ ಬೆನ್ನನ್ನ ನೀವೇ ತಡ್ಕೋಬೇಕು, ನೀವೇ ಮೋಟಿವೇಟ್ ಆಗಬೇಕು. ಬೇರೆಯವ್ರು ಬಂದು ತಡ್ತಾರೆ ಅಂತ ದಯವಿಟ್ಟು ಕಾಯ್ಬೇಡಿ. ಸೊ ಸೆಲ್ಫ್ ಮೋಟಿವೇಟ್ ಆಗಿ ಉಠೋ. ಸೋನಾ ಎತ್ತ ಮರನೆ ಕಬತ್ ಸೋನಾ ಇ ಅಭಿ ಕುಚ್ ತಕೊರೋ. ಈ ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನನ್ನ ಫೈನಾನ್ಷಿಯಲಿ ಮಾರಲಿ ನನ್ನ ಜೊತೆ ಇದ್ದಾರೆ, ಇರ್ತಾರೆ ಕೂಡ. ಮತ್ತು ಇದು ನನ್ನ ಲೈಫ್ ಸ್ಟೋರಿ, ನಾಟ್ ಸಕ್ಸಸ್ಫುಲ್ ಸ್ಟೋರಿ ಸ್ನೇಹಿತರೆ. ಇಟ್ ಇಸ್ ಎ ಫೇಲ್ಯೂರ್ ಸ್ಟೋರಿ. ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಯಾಕೆ ಗೊತ್ತಾ? ಯು ಕ್ಯಾನ್ ಲರ್ನ್ ಫ್ರಮ್ ಫೇಲ್ಯೂರ್, ನಾಟ್ ಫ್ರಮ್ ಸಕ್ಸಸ್. ಸ್ನೇಹಿತರೆ, ಗಮನ ಬಿಟ್ಕೊಳ್ಳಿ, ಯು ಕ್ಯಾನ್ ಲರ್ನ್ ಫ್ರಮ್ ಫೇಲ್ಯೂರ್, ನಾಟ್ ಫ್ರಮ್ ಸಕ್ಸಸ್. ಸೊ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ, ನಿಮ್ಮ ಸ್ಟೋರಿನ ಶೇರ್ ಮಾಡಿ. ಅಟ್ ಲಾಸ್ಟ್ ಆಲ್ ದ ಬೆಸ್ಟ್ ನಿಮಗೆ ಹೇಳ್ತಾ, ವಿನ್ನಿಂಗ್ ಈಸ್ ನಾಟ್ ಎವ್ರಿಥಿಂಗ್, ಬಟ್ ಫೇಟ್ ವಾಂಟಿಂಗ್ ಟು ವಿನ್ ಈಸ್ ಎವ್ರಿಥಿಂಗ್. ಅಂದರೆ ಗೆಲ್ಲೋದೇ ಎಲ್ಲ ಅಲ್ಲ, ಗೆಲ್ಲಬೇಕು ಅಂತ ಅನ್ಕೋತೀವಲ್ಲ ಅದು ಇಂಪಾರ್ಟೆಂಟ್. ಸೊ ಗೋ ಅಹೆಡ್, ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್ ನೈಟ್.